ಸರ್ ಈಗ ಆಲ್ರೆಡಿ ನೀವು 250 ಗಿಡಕ್ಕೆ ಬಳಕೆ ಮಾಡಿದ್ರಿ ಕಾಳುಮೆಣಸು ನಿಮ್ದು ಟೋಟಲ್ ಎಷ್ಟು ಎಕರೆ ಸರ್ ಇದು 40 40 ಎಕರೆ ಇದೆ 40 ಎಕರೆಯಲ್ಲಿ ನೀವು ಪ್ಲಾಂಟೇಷನ್ ನಮ್ದು ಟೆಸ್ಟಿಂಗ್ ಮಾಡಿದ್ ಬರಿ 250 ಗಿಡ ಹೌದು ಹೌದು ಯಾಕಂದ್ರೆ ಕಾಳುಮೆಣಸು ವಿತ್ ಅಡಿಕೆ ಎರಡು ಇರೋದು ಅದರಲ್ಲಿ ನಿಮಗೆ ಬದಲಾವಣೆ ಕಂಡತಿ ಈ ನೆಕ್ಸ್ಟ್ ಈಗ ಮತ್ತೆ 1000 ಗಿಡಕ್ಕೆ ಈ ತರ ಆಗಿದೆ ಅಂತ ಕರೆಸಿದಿರಿ ಏನು ಪ್ರಾಬ್ಲಮ್ ಆಗೈತಿ ಇವಾಗ ನಿಮಗೆ ಇದು ಏನಂದ್ರೆ ಅದು ಕಸಿ ಗಿಡ ಅದು ಇದು ಇಲ್ಲಿ ಸರ್ ನಾನು ತೋರಿಸ್ತೀನಿ ಇದು ಕಸಿ ಗಿಡ ಆಲ್ರೆಡಿ ಚೆನ್ನಾಗಿದೆ ಹೆಲ್ತಿ ಆಗಿದೆ ಚೆನ್ನಾಗಿದೆ ಇದೇ ತರ ನನಗೆ ಈ ಗಿಡ ಆಗಬೇಕು ಇದು ಮಾಮೂಲಿ ಗಿಡ ಮಾಮೂಲಿ ಗಿಡ ಮೆಣಸಿನ ಬೀಳು ಈ ತರ ಎಲ್ಲ ಸೇಡ್ ಅಲ್ಲ ಆಗಿದೆ ಎಲ್ಲ ಸೇಡ್ ಆಗಿದೆ ಇದು ಹೆಚ್ಚಿನ ಅಂಶ 1 ವರ್ಷದ ಒಳಗಡೆ ಇದು ಹೋಗ ಗಿಡ ನೆಕ್ಸ್ಟ್ ಫಸಲ್ ಕುಯ್ಯೋದರೊಳಗಡೆ ಹೋದ್ರು ಹೋಗಬಹುದು ಹೇಳಂಗಿಲ್ಲ ಅದು ಹೋಗಲ್ಲ ಅದು ಗ್ಯಾರಂಟಿ ಕೊಡ್ತೀವಿ ಇದು ಉಳಿಯಲ್ಲ ಹಾಗಾಗಿ ಆ ಟೈಪ್ ಗೆ ಇದು ಬರಬೇಕು ಈ ಗಿಡ ಬರಬೇಕು ಸರಿ ಸರಿ ಈಗ ಈಗ ಏನಾಗೈತೆ ಅಂದ್ರೆ ಇದು ಎಂಸಿಎಲ್ಡಿ ಅಂತ ತರಿಕೆರೆ ತಾಲೂಕು ಟೋಟಲ್ 70 ಎಕರೆ ಪ್ಲಾಟ್ ಅಲ್ಲಿ ಅವರು ಸ್ಟಾರ್ಟಿಂಗ್ ಏನು ಮಾಡಿದ್ರು ವಿಶ್ವಾಸ್ ಸರ್ ಆಗಲಿ ಈ ಸರ್ ಆಗಲಿ ಫೋನ್ ಮಾಡಿ ಕರೆ ಕಳಿಸಿ ಒಂದು 250 ಗಿಡಕ್ಕೆ ಅಷ್ಟೇ ಟೆಸ್ಟಿಂಗ್ ಮಾಡಿದ್ರು ಒಂದು ವರ್ಷದಿಂದ ಒಂದು ಡೋಸ್ ಹಾಕಿ ಎರಡನೇ ಡೋಸ್ ಹಾಕಿ ಒಂದು ಸ್ಪ್ರೇ ಕೊಟ್ಟು ಅವರಿಗೆ ಕಾಳುಮೆಣಸಲ್ಲಿ ಬದಲಾವಣೆ ಕಾಣ್ತು ಅಡಿಕೆಯಲ್ಲಿ ಬದಲಾವಣೆ ಕಾಣ್ತು ಈಗ ನೆಕ್ಸ್ಟ್ ಈ ಸ್ಟೆಪ್ ಅಂತ ಕಂಡಿದ್ದಾರೆ ಅಂದ್ರೆ 70 ಎಕರೆಗೆ ಅವರು ಆಗ್ತಾ ಇಲ್ಲ ಮತ್ತೆ ಈಗ 1000 ಗಿಡ ಈಗ ಯಾಕಂದ್ರೆ ಈಗ 70 ಎಕರೆಯಲ್ಲಿ ಇದು 1000 ಗಿಡ ಡಿಫಿಷಿಯನ್ಸಿ ಇದೆ ಕಾಳುಮೆಣಸಲ್ಲಿ ಇದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ನಾವು ಟೋಟಲ್ ಇಲ್ಲಿ ಇರೋದು ಪ್ಲಸ್ ಚಿಕ್ಕಮಗಳೂರಲ್ಲಿ ಎಸ್ಟೇಟ್ಗೆ ಎರಡಕ್ಕೂ ನಾವು ಅಪ್ಲೈ ಮಾಡ್ತೀವಿ ಅಂತಿದ್ದಾರೆ ಈಗ ರೈಟರ್ ಸರ್ ಇವರು ತೋಟ ನೋಡ್ಕಂತಾರೆ ಈ ತರ ಬದಲಾವಣೆ ಆಗಬೇಕು ಅಂತ ಹೇಳಿದ್ದಾರೆ ಈಗ ಯಾಕೆ ಇದನ್ನ ವಿಡಿಯೋ ಮಾಡ್ತಾ ಇದೀವಿ ಅಂತಂದ್ರೆ ಈಗ ಒಂದು ಡ್ರಂಚಿಂಗ್ ಪ್ಲಸ್ ಒಂದು ಸ್ಪ್ರೇ ಕೊಡ್ತೀವಿ ಸ್ಪ್ರೇ ಕೊಟ್ಟ ಮೇಲೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಏನು ಬದಲಾವಣೆ ಆಯಿತು ಯಾವ ರೀತಿ ನಾವು ಸ್ಪ್ರೇ ಮಾಡಿದ ಮೇಲೆ ಚೇಂಜಸ್ ಆತ ಅನ್ನೋದನ್ನ ವಿಡಿಯೋ ಮುಖಾಂತರ ರೈತರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇರೋದು ಸರ್ ಇದು ವಿಡಿಯೋ ಮಾಡಿದ್ರಾ ಸರಿ ಸರ್ ಓಕೆ ಸರಿ ಸರ್ ಥ್ಯಾಂಕ್ ಯು